ಅಕ್ರಮ ಗಣಿಗಾರಿಕೆಗೆ ಸಪೋರ್ಟ್ ಆಗಿ ಇಟ್ಟು ಇದಕ್ಕೆ ಅವಕಾಶ ಕೊಟ್ಟಿದ್ದು. ಎರಡನೇದಾಗಿ ಇಲ್ಲಿನ ಒಂದು ಫಿಶ್ ಫ್ಯಾಕ್ಟರಿಗೆ ಸಾರ್ವಜನಿಕ ಒಂದು ಗಣನೆಗೆ ತಾರದೆ ಎನ್ ಒ ಸಿ ಕೊಟ್ಟಿದ್ದು ಅದು ಸಹ ಆಗಿದೆ. ಈಗ ಇವರಿಗೆ ಏನರ್ಥ ಆಗಿದೆ ಅಂದ್ರೆ, ಅವರು ಗಣಿಗಾರಿಕೆ ಒಂದೇ ಅಲ್ಲ, ಫಿಶ್ ಮಿಲ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಫಿಶ್ ಮಿಲ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ನಿಜವಾಗಿ ಎತ್ತರದ ಪ್ರದೇಶ. ಇದೀಗ ಕೆರಳಿಗೂ ಬಂತು, ಕುಳ್ಳಂಬಳಿಗೆ ಬಂತು, ಬಳ್ಳಾಳಿಗೂ ಬಂತು, ಆಚೆಗೆ ಹಂಕಿ ಮತ್ತೆ ಹಳ್ಳಿ ಒಳಗೆ ಬಂತು, ನಮ್ಮ ಮೋರ್ಟಿಗೂ ಬಂತು, ಸುತ್ತ ಆಗ್ಲಿ ಬಳ್ಳಾಡಿ ಆಮೇಲೆ ಮುದೂರು ವ್ಯಾಪ್ತಿಯಲ್ಲಿ ಬಂತು. ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ಶಿರೂರಲ್ಲಿ ನಡೆದಂತ ಘಟನೆ ಮರು ಸಂಭವಿಸುವಂತ ಪ್ರಮೇಯ ಬರಬಹುದು. ಯಾಕೆ ಕೇಳಿದ್ರೆ ಆ ರೀತಿಯಲ್ಲಿ ಎತ್ತರದ ಪ್ರದೇಶದಲ್ಲಿ ಹೊಂಡ ಮಾಡಿ ಅದರಲ್ಲಿ ನೀರು ನಿಲ್ಲಿಸಿ ಅಥವಾ ಆ ಗಣಿಗಾರಿಕೆ ಆಳವನ್ನು ತೆಗೆದಾಗ ಬೇಡಂದ್ರೆ ಭೂಮಿ ತಾಯಿಯ ಒಂದು ಕೋಪದೋ ಅಥವಾ ಮತ್ತೊಂದು ರೀತಿಯಲ್ಲೋ ಇಬ್ಬಾಗವಾಗಿ ನಾಳೆ ಹೋಗುವಂತ ಈ ಹಳ್ಳಿಗಳಿದೆಯಲ್ಲ, ಒಳಗೊಳಗಿರುವಂತಹ ಸಣ್ಣ ಸಣ್ಣ ಹಳ್ಳಿಗಳು ಇವೆಲ್ಲ ನಿರ್ನಾಮವಾಗುವಂತಹ ಪರಿಸ್ಥಿತಿ ಬರಬಹುದು. ನಮ್ಮ ಮಲೆನಾಡು ಭಾಗದಲ್ಲಿ ನೀವು ಫಿಶ್ ಫ್ಯಾಕ್ಟರಿಗಳನ್ನು ಮಾಡುವುದು ಇಲ್ಲಿವರೆಗೆ ನಾವ್ಯಾರು ನೋಡಿಲ್ಲ. ಗ್ರಾಮ ಪಂಚಾಯತ್ನವರು ನೀವು ಎನ್ ಒ ಸಿಗಳನ್ನ ಕೊಟ್ಟಿದ್ರೆ ಆ ಎನ್ ಒ ಸಿಯನ್ನ ಮುಂದಿನ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನ ಮಾಡಿ ಆ ಎನ್ ಒ ಸಿಯನ್ನ ಕ್ಯಾನ್ಸಲ್ ಮಾಡಿ. ಆ ಎನ್ ಒ ಸಿಯನ್ನ ಕ್ಯಾನ್ಸಲ್ ಮಾಡಿ ಆ ಭಾಗದ ಜನತೆಗೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡಿ. ಗಣಿಗಾರಿಕೆ ಅಂತ ಹೇಳೋದು ಒಂದು ಎರಡು ಎಕರೆ ಗಣಿಗಾರಿಕೆ ಅಲ್ಲ ಮೇಡಮ್. ನಾವೊಂದು 20ನೇ ತಾರೀಕು ಪಿ ಡಿ ಒ ಹತ್ರ ಮಾತಾಡಿದ 20ನೇ ತಾರೀಕಿನ ಹಾಗೆ ನಾವು ಗ್ರಾಮ ಮಧ್ಯಾಹ್ನ ಮೇಲೆ ಒಂದು ಕರೆಯುವ ಆವಾಗ ಇದರ ನಿರ್ಣಯ ಮಾಡುವ. ನಮ್ಮ ಊರಿಗೆ ಬೇಡ, ನಾವು ಇದು ನಾವು ಕೊಟ್ಟಂತ ಲೈಸೆನ್ಸ್ ಮಾಡುವ ಈಗ ಅವಾಗಲೇ ಮಾತಾಡಿದ್ದೀವಿ. ಅದರಿಂದ ಎಲ್ಲ ನಮ್ಮ 14 ಜನ ಸದಸ್ಯರು ಇದಕ್ಕೆ ಬರ್ತಿದ್ದವರಿಗೂ ಸಹ ಫೋನ್ ಮುಖಾಂತರ ನಾವು ಈಗ ವಿಷಯನ ತಿಳಿಸಿದ್ದೇವೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದರಿಂದ ಈ ಕಾರ್ಯ ಆಗ್ತದೆ. ನಾವು ಇದು ರದ್ದು ಮಾಡುವಲ್ಲೂ ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳ್ತೇನೆ. ಯಾವಾಗಲೂ ನಾವು ಗ್ರಾಮ ಪಂಚಾಯತ್ ಗ್ರಾಮದ ಅಭಿವೃದ್ಧಿ ಒಂದಿಗೆ ಗ್ರಾಮದ ಹಿತಾಸಕ್ತಿಯು ನಮಗೆ ಮುಖ್ಯ ಆಗ್ತದೆ. ಈಗ ಇದರಲ್ಲಿ ಮೂರು ವಿಷಯಗಳು. ಒಂದು ಪಶುವನ್ ಅಂತ ಹೇಳಿದ್ರೆ ಅವರು ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವಂತದ್ದು, ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವಂತದ್ದು ಈಗಾಗಲೇ ನಿಂತು ಹೋಗಿದೆ. ಮತ್ತೆ ಕೇಸ್ ಕೂಡ ಬುಕ್ ಮಾಡಿದ್ದಾರೆ, ಸಂಧ್ಯಾ ಅವರಿಗೆ ಮಾತಾಡಿದ್ದಾರೆ. ಸೆಕೆಂಡ್ ಒಂದು ಅಲ್ಲಿ ಮರ ಕಡಿದಿದ್ದಾರೆ ಅನ್ನೋದು ಒಂದು ವಿಷಯ. ಈಗ ಅವರು ಫಾರೆಸ್ಟ್ ಅವರು ಕೂಡ ಅಲ್ಲಿಗೆ ಪೂರ್ತಿ ಡಾಕ್ಯುಮೆಂಟ್ ತೋರಿಸಿದ್ದಾರೆ, ಅದು ಕೇಸ್ ನಡೀತಾ ಇದೆ, ಚಾರ್ಜ್ ಶೀಟ್ ಕೂಡ ಸದ್ಯದಲ್ಲೇ ಅವರು ಸಬ್ಮಿಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಎರಡನೇದು ಮೂರನೇದ ಅಂತ ಹೇಳಿದ್ರೆ ಅದು ಏನು, ಈಗ ನೀವು ರಸ್ತೆ ಏನ್ ಹೇಳ್ತಾ ಇದ್ದೀರಾ, ಅವರು ಎಡಿ ಲೈಕ್ ಆಲ್ರೆಡಿ ಹಾಕಿದ್ದಾರೆ, ಅದು ಸರ್ಕಾರಿ ಬರ್ತದ ಅಥವಾ ಫಾರೆಸ್ಟ್ ಬರ್ತದ ಅಂತ ಹೇಳಿ ಎರಡ್ ಸಲ ಈಗ ಅದನ್ನು ಲೆಟರ್ ತೋರಿಸಿದ್ದಾರೆ. ಹಾಗಾಗಿ ನಾನು ಇವತ್ತೇ ಈಗಲೇ ನಾನು ಮಾತಾಡ್ತೇನೆ ಎಡಿಯರಾಗಿ, ತಕ್ಷಣ ಒಂದು ಸರ್ವೆ ಮಾಡ್ಲಿಕ್ಕೆ ಅಂತ. ಸರ್ವೆ ಮಾಡಿದ ತಕ್ಷಣ ಅದು ಕ್ರಮ ಮಾಡ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ ಅವರಿಗೆ ಮೀನಿಗೆ ಮೀನಿಂದ ಒಂದು ಆಯಿಲ್ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಅಂತೇಳಿ ಪಂಚಾಯತಿಂದ ಪರ್ಮಿಷನ್ ಕೊಟ್ಟರೋದು. ಈಗಾಗಲೇ ಅವ್ರು ಏನ್ ಹೇಳಿದ್ರು ಮರು ಪರಿಶೀಲನೆ ಮಾಡ್ತೇವೆ, ಮತ್ತೆ ಅದನ್ನ ಕಮಿಟಿಗೆ ಹೇಗೆ ಅವರು ಅನುಮೋದನೆ ಮಾಡಿದ್ರು ಅದನ್ನ ಮತ್ತೆ ಹೇಗೇನ್ ಮಾಡುವಾಗ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಅವ್ರು ಮಾಡ್ಬೇಕಾಗ್ತದೆ. ಹಾಗಾಗಿ ಅದನ್ನ 3 ಡೇಸ್ ಬಿಫೋರ್ ಅವರು ಈಗ ಅವ್ರು ಅದನ್ನ ಮತ್ತೆ ಮೀಟಿಂಗ್ ಅಲ್ಲಿ ಮತ್ತೆ ಅದೇ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ಯಾವುದೇ ಒಂದು ಕೈಗಾರಿಕೆಗೆ ಆಗಿರ್ಬೋದು ಅಥವಾ ವಾಣಿಜ್ಯ ಆಗಿರ್ಬೋದು, ಪರ್ಮಿಷನ್ ಆಗಿರ್ಲಿ, ಕಟ್ಟಡ ಲೈಸೆನ್ಸ್ ಆಗಿರ್ಲಿ ಕೊಡಬೇಕಾದ್ರೆ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸಬೇಕಾಗುತ್ತೆ. ಅವ್ರು ಹೇಳ್ದಂಗೆ ಇನ್ ಕೇಸ್ ಅಂತದ್ ಏನಾದ್ರೂ ಮತ್ತೆ ಬಂದ್ರೆ ಆಡಳಿತ ಮಂಡಳಿ ಅವರು ಡಿಸಿಷನ್ ತಗೋತಾರೆ ಅದ್ರ ಬಗ್ಗೆ, ಕೊಡ್ಬೇಕಾ ಕೊಡಬಾರ್ದ ಅಂತೇಳಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನಾವು ಒಪಿನಿಯನ್ ತಗೋಬೇಕಾಗತ್ತೆ. ಅದನ್ನೆಲ್ಲ ತಗೊಂಡೆ ಮುಂದೆ ನಾವು ಕ್ರಮ ವಹಿಸ್ತಕ್ಕಂಥ ಸರ್ ವಹಿಸಿಕೊಂಡ ಕೇವಲ 13 ದಿನಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ನಮ್ಗೆ ಇಲ್ಲೇ ಯಾರು ಮಾಹಿತಿ ಕೊಡಲಿಲ್ಲ. ಆ್ಯಕ್ಚುಲಿ ಅದೃಷ್ಟವಶಾತ್ ಬೇರೆ ಕಡೆಗೆ ಮಾಹಿತಿ ಬಂದು ನಾನು 13 ದಿನದಲ್ಲಿ ಸ್ಥಳಕ್ಕೆ ಸ್ಪಾಟ್ ವಿಸಿಟ್ ಮಾಡಿ ಸ್ಥಳದಲ್ಲಿ ಏನಾಗ್ತಿತ್ತು, ಸರ್ಕಾರಿ ಸ್ಥಳದಲ್ಲಿ ಮರ ಕಟ್ಟಿರುವುದಕ್ಕೆ 8 ಏಪ್ರಿಲ್ 2024 FIR ಮಾಡಿ ನಾವು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸಿದ್ವಿ. ಅದನ್ನ ತನಿಖೆ ಹಂತದಲ್ಲಿದೆ, ಅದಕ್ಕೆ ಏನೆಲ್ಲ ತನಿಖೆ ಮಾಡಬೇಕು ಆ ತನಿಖೆ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಬೇಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ವಿ. 8ನೇ ತಾರೀಕು ಅಂದ್ರೆ ಇಂದಿಗೆ ಹೆಚ್ಚು ಕಡಿಮೆ 7 ತಿಂಗಳ ಹಿಂದೆನೆ ಅಲ್ಲಿನ ಮರಗಳ ಕಟಾವಣೆ ಸರ್ಕಾರಿ ಜಾಗದಂತ ನಮ್ಮ ಗಮನಕ್ಕೆ ಕಂಡು ಬಂದಿದ್ದು. ಆ ಬಗ್ಗೆ ಕೇಸ್ ಮಾಡಿ ಏನು ನಾರ್ಮಲ್ ಆಗಿ ಒಬ್ಬ ಬಡ ವ್ಯಕ್ತಿಯಾಗಲಿ ಸರ್ಕಾರಿ
ಜಾಗದಲ್ಲಿ ಒಂದು ಮರಗಳಲ್ಲಿ ಏನ್ ಕಾನೂನಲ್ಲಿ ಏನ್ ಕ್ರಮಗೊಳ್ಳುತ್ತೀವೋ ನಾವು ಅದೇ ಕ್ರಮವನ್ನ ಅದೇ ಸೆಕ್ಷನ್ ಅನ್ನ ಅದೇ ಪ್ರಕರಣವನ್ನ ಅವರ ಮೇಲೆ ದಾಖಲಿಸಿ ಕೋರ್ಟಿಗೆ ಸಲ್ಲಿಸಿದ್ವಿ. ಅದರ ಮೇಲೆ ಇನ್ನು ಮುಂದಿನ ದಿನಗಳ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡ್ತೀವಿ. ಇದು ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತೀವಿ. ಯಾಕಂದ್ರೆ ನಾಗರಾಜ್ ಎಸ್ ಬಿನ್ ಸುರೇಶ್ ಕೆ ಬಿಜಾಡಿ ಕುಂದಾಪುರ ತಾಲೂಕು ಇವರ ಮೇಲೆ ನಾವು ಕೇಸು.